ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಬಾದಾಮಿಯ ಆರೋಗ್ಯಕರವಾದಂತಹ ಒಂದು ಅಂಶ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಅದನ್ನ ಆಯುರ್ವೇದದಲ್ಲೂ ಕೂಡ ಮೊದಲು ಬಣ್ಣಿಸಿದ್ರು, ವಾತಾದ ಅಂತ ಕರೀತಾರೆ. ಅಂದ್ರೆ ಬಾದಾಮಿ ವಾತದ ಸಮಸ್ಯೆಗಳಿಗೆ ಅತಿ ಮುಖ್ಯವಾಗಿ ಉತ್ತಮ ಒಂದು ಪರಿಹಾರಾಂಶವನ್ನ ಕೊಡುವಂತದ್ದು ಅಂತ. ಸೊ ಹಾಗಾಗಿ ಇತ್ತೀಚಿನ ಲೇಟೆಸ್ಟ್ ರಿಸರ್ಚಸ್ ಪ್ರಕಾರ ಪ್ರತಿಯೊಬ್ಬರೂ ಈಗ ಬಾದಾಮಿಯನ್ನ ತಿಂತಾ ಇದ್ದಾರೆ, ಅದನ್ನ ಅಳವಡಿಸ್ಕೊಳ್ತಾ ಇದೆ. ಆದರೆ ನಮ್ಮ ವೀಕ್ಷಕರಲ್ಲಿ ಕೆಲವರಲ್ಲಿ ಪ್ರಶ್ನೆ ಇತ್ತು, ಏನು ಅಂತ ಹೇಳಿದ್ರೆ, ಈ ಬಾದಾಮಿಯನ್ನು ಹೇಗೆ ತಿನ್ಬೇಕು, ಬಾದಾಮಿಯನ್ನು ನೆನೆಸಿಟ್ಟು ತಿನ್ಬೇಕು, ಬೇಯಿಸಿ ತಿನ್ಬೇಕು, ಅದು ಕೆಲವರಿಗೆ ಕೆಲವು ಅನುಮಾನಗಳಿತ್ತು. ಸೊ ಅದನ್ನ ಹೇಗೆ ತಿನ್ಬೇಕು, ಯಾವ ರೀತಿಯಲ್ಲಿ ತಿಂದ್ರೆ ಅದು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನು ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಬರ್ತಾ ಇರುವಂತಹ ಎರಡು ನಂಬರ್ಗಳಿಗೆ ನೀವು ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಒಂದು ಮಿಸ್ಡ್ ಕಾಲ್ ಅನ್ನ ಕೊಡಿ. ನಮ್ಮ ವೈದ್ಯರ ನಮ್ಮ ಸ್ಟಾಫೇ ನಿಮಗೆ ಕರೆ ಮಾಡಿ ಒಂದೆರಡು ಮೂರು ದಿನಗಳಲ್ಲಿ ನಿಮಗೆ ವೈದ್ಯರ ಬಳಿ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೊಡಿಸ್ತಾರೆ. ಜೊತೆಗೆ ಆಹಾರ ಔಷಧಿಗಳನ್ನು ಕೂಡ ಕಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೌದು, ಬಾದಾಮಿ ವಿಟಮಿನ್ ಇ ಮತ್ತು ಎಲ್ಲ ಪ್ರೋಟೀನ್ ಮತ್ತು ಉತ್ತಮ ಫ್ಯಾಟ್ ಅನ್ನು ಹೊಂದಿರುವಂತಹ ಒಂದು ಖನಿಜಾಂಶದ ಆಗರ, ಅಂದ್ರೆ ಪೋಷಕಾಂಶಗಳ ಒಂದು ಮೂಲ. ಸೊ ಈ ಬಾದಾಮಿಯನ್ನು ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಬಾದಾಮಿ ಅನ್ನುವಂಥದ್ದು ಹೃದಯದ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ಮತ್ತು ಸರ್ವತೋಮುಖ ಆರೋಗ್ಯಕ್ಕೆ ಬಾದಾಮಿ ಅನ್ನುವಂಥದ್ದು ಅತಿ ಮುಖ್ಯವಾದ ಅವಶ್ಯಕವಾದಂಥ ಒಂದು ಆಹಾರ ಪದಾರ್ಥ ಅಂತ. ಸೊ ಆಗಲೇ ಹೇಳಿರುವಂತೆ ಯಾರಿಗೆ ಮಧುಮೇಹ ಇದೆ, ಮಧುಮೇಹ ಇದ್ದವರಿಗೆ ಅತಿ ಮುಖ್ಯವಾಗಿ ಸಹಾಯ ಮಾಡುವಂಥ ಒಂದು ವಸ್ತು ಅಂತಂದ್ರೆ ಅದು ಬಾದಾಮಿ. ಹಾಗಾಗಿ ದಿನಕ್ಕೆ 6 ರಿಂದ 8 ಬಾದಾಮಿಯನ್ನ ನೀವು ತಿನ್ನಬೇಕು ಅನ್ನುವಂಥದ್ದನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದಕ್ಕೆ ನಮ್ಮ ವೀಕ್ಷಕರ ಕೆಲವರಲ್ಲಿ ಪ್ರಶ್ನೆ, ಹೇಗೆ ತಿನ್ನುವಂಥದ್ದು ಬಾದಾಮಿಯನ್ನ ಅನ್ನುವಂಥದ್ದು. ಮೊಟ್ಟ ಮೊದಲನೇದಾಗಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಬಾದಾಮಿಯ ಸಿಪ್ಪೆ ಮತ್ತು ಬಾದಾಮಿ ಒಳಗಿಡುವಂಥ ಒಂದು ಬೆಳ್ಳಗಿನ ಏನು ಮೂಲಾಂಶ ಇದೆ ಅದು ಬೇರೆ ಬೇರೆ ಅಲ್ಲ. ಸೊ ಅದು ಕೂಡ ಸಿಪ್ಪೆಯೂ ಕೂಡ ಪೋಷಕಾಂಶಗಳನ್ನು ಹೊಂದಿರುವಂಥದ್ದೇ. ಆದರೆ ಈ ನಾವೇನು ಅದನ್ನ ಸಂಸ್ಕರಿತ ಆಹಾರವಾಗಿ ಅಂದ್ರೆ ಪ್ಯಾಕೆಟ್ಗಳಲ್ಲಿ ಅದನ್ನ ಪ್ಯಾಕ್ ಮಾಡಿ ಹಲವಾರು ದಿನಗಳ ಕಾಲ ಅದು ಹಾಳಾಗದಂತೆ ಇಡಬೇಕು ಅಂತಾದಾಗ ಕೆಲವು ಔಷಧಿಗಳನ್ನು ಹಾಕಬೇಕಾಗಿರ್ತದೆ ಅಥವಾ ಕೆಲವು ಸರ್ಕಾರದಿಂದ ಪರ್ಮಿಟ್ ಆದಂತಹ ಒಂದು ಔಷಧಿಗಳನ್ನು ಹಾಕಿರ್ತಾರೆ. ಸೊ ಅದು ಅದನ್ನ ಜಾಸ್ತಿ ದಿನ ಹಾಳಾಗುವಂತೆ ಹಾಳಾಗೋ ಪ್ರಿಸರ್ವೇಟಿವ್ಸ್ ಏನಿದೆ ಆ ಪ್ರಿಸರ್ವೇಟಿವ್ಸ್ ಅದು ಬೇಗ ಹಾಳಾಗದಂತೆ ನೋಡ್ಕೊಳ್ತದೆ ಅಷ್ಟೇ ಬಿಟ್ರೆ ಅದಕ್ಕೆ ಯಾವುದೇ ಅಂತ ವಿಷವಸ್ತುವನ್ನು ಸೇರಿಸಿದಂತೆ ಆಗಿರುವುದಿಲ್ಲ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಬಾದಾಮಿಯನ್ನ ತಿನ್ನುವಾಗ ನೀವು ಮೊದಲು ಅದನ್ನ ಒಂದು 8 ರಿಂದ 10 ಬಾದಾಮಿಯನ್ನು ನೀವು ಇವತ್ತಿಗೆ ತಿಂತೀರಿ ಅಂತ ಆದ್ರೆ ಅದನ್ನ ಹೊರಗಡೆ ಒಂದು ಪ್ಯಾಕೆಟ್ ಒಂದು ಬೌಲ್ಗೆ ಹಾಕೊಂಡು ಅದನ್ನ ಚೆನ್ನಾಗಿ ತೊಳಿಬೇಕು. ತೊಳೆದು ಅದನ್ನ ನೆನೆಸಿಡ್ಬೇಕು. ಹೇಗೆ? ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವಂಥದ್ದು. ಸೊ ಸಿಪ್ಪೆ ಸಮೇತ ನೀವು ಅದನ್ನ ತೊಳೆದು ನೆನೆಸಿಟ್ರೆ ಆವಾಗ ಸಿಪ್ಪೆ ಸಮೇತ ತಿನ್ನಬಹುದು. ಅಥವಾ ಈ ಆವಾಗ ಸಿಪ್ಪೆಗೆ ಸ್ವಲ್ಪ ಬಣ್ಣ ಬರಲಿ ಅಥವಾ ಬಾದಾಮಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ, ಅದು ತೊಳೆದಾಗ ಅದ್ರಲ್ಲಿ ತುಂಬಾ ಬಣ್ಣ ಹೋಯಿತು ಹಾಗೇನಾದ್ರೂ ಅನಿಸ್ತು ಅಂತಂದ್ರೆ ಅದಕ್ಕೆ ಬಣ್ಣ ಹಾಕಿದ್ರು ಅಂತ ನೀವು ಅರ್ಥ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವು ಸಿಪ್ಪೆಯನ್ನ ಅದು ಬಾದಾಮಿ ನೆನೆದಿದಂತ ಸಿಪ್ಪೆಯನ್ನ ನೀವು ಹೀಗೆ ಒತ್ತಿದ್ರೆ ಸಾಕು, ಅದು ಸಿಪ್ಪೆ ಈಸಿಯಾಗಿ ಕೈಗೆ ಬರ್ತದೆ, ಬಾದಾಮಿ ಬೀಜ ಮುಂದೆ ನಿಮ್ಮ ಬಿಳಿ ಬೀಜ ನಿಮ್ಮ ಕೈಗೆ ಸಿಗ್ತದೆ. ಸೊ ಆ ತರ ಸಂದರ್ಭದಲ್ಲಿ ಯಾವಾಗ ಅದನ್ನ ತೊಳೆದಾಗ ಕಲರ್ ಹೋಯ್ತು ಅಥವಾ ತುಂಬಾ ಬಣ್ಣ ಕಾಣಿಸ್ಕೊಂತು ಅಂತ ಆದಲ್ಲಿ ಆ ಸಿಪ್ಪೆಯನ್ನ ಎಸೆದು ಕೇವಲ ಬೀಜವನ್ನ ತಿನ್ನಬಹುದು. ಆದರೆ ಸಾಮಾನ್ಯವಾಗಿ ಒಂದು 2-3 ಸಲ ತೊಳೆದು ನೀವು ಅದನ್ನ ನೆನೆಸಿಟ್ಟಾಗ ಆ ಸಿಪ್ಪೆಯಲ್ಲಿ ಸ್ವಲ್ಪ ಒಂದು ಪ್ರಿಸರ್ವೇಟಿವ್ಸ್ ಉಳಿದಿದ್ರೂ ಕೂಡ ಅದೇನು ಆರೋಗ್ಯಕ್ಕೆ ತುಂಬಾ ಸಮಸ್ಯೆಯನ್ನ ಕೊಡುವುದಿಲ್ಲ. ಹಾಗಾಗಿ ನೀವು ಬಾದಾಮಿಯನ್ನು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಒಂದು ವಿಧಾನ, ಅಥವಾ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಇನ್ನೊಂದು ವಿಧಾನ. ಸೊ ಕೆಲವರು ಇನ್ನೊಂದು ವಿಧಾನದಲ್ಲಿ ಹೇಗೆ ಅಂತಂದ್ರೆ ಅದನ್ನ ಬಾದಾಮಿ ಸಿಪ್ಪೆಯನ್ನು ತೆಗೆದು ನೀವು ಅದನ್ನ ಪುಡಿ ಮಾಡಿ ಇಟ್ಕೊಂಡು ಮಿಕ್ಸರ್ನಲ್ಲಿಯೋ ಅಥವಾ ಹೇಗೆ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಹಾಲಿಗೆ ಹಾಕೊಂಡು ಅಥವಾ ಹೇಗೆ ಬೇರೆ ವಿಧಾನದಲ್ಲೂ ಕೂಡ ಅದನ್ನ ಬಳಸ್ಬೋದು. ಸೊ ಯಾರಿಗೆ ಬಾದಾಮಿನ ಅಗದು ತಿನ್ಲಿಕ್ಕೆ ಆಗುದಿಲ್ಲ, ಈಗ ವಯಸ್ಸಾದವರು ಇರ್ತಾರೆ, ಅವರಿಗೆ ಹಲ್ಲಿರುವುದಿಲ್ಲ ಅಥವಾ ಹಲ್ಲಿನಲ್ಲಿ ಬಾದಾಮಿ ಜಗಿಲಿಕ್ಕೆ ಆಗುದಿಲ್ಲ ಇದ್ದಂತ ಹಲ್ಲಿನಲ್ಲಿ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಶುದ್ಧವಾದ ಬಾದಾಮಿಯನ್ನ ಅದನ್ನ ಸಿಪ್ಪೆಯನ್ನ ತೆಗೆದು ಅದನ್ನ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪೌಡರ್ ಮಾಡಿ ಇಟ್ಕೊಂಡು ಹಾಲಿನಲ್ಲಿ ಹಾಕಿ ಕುಡಿಬಹುದು. ವಯಸ್ಸಾದವರಿಗೆ ಬಾದಾಮಿ ಉಪಯೋಗ ತುಂಬಾ ಸಹಕಾರಿಯಾಗುವಂಥದ್ದು. ಸೊ ಹಾಗಾಗಿ ವಯಸ್ಸಾದವರು ಈ ರೀತಿ ಪೌಡರ್ ಅನ್ನ ಬಳಸುವಂಥದ್ದು, ಯಾರಿಗೆ ಜಗಿಲಿಕ್ಕೆ ಸಾಧ್ಯತೆ ಇದೆ ಅವರು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವಂಥದ್ದು ಸರಳ ಮತ್ತು ಪರಿಣಾಮಕಾರಿ ವಿಧಾನ. ಯಾವಾಗ ತೊಳೆದಾಗ ಬಣ್ಣ ಹೋಯಿತು ಅಥವಾ ಅದು ಆರ್ಟಿಫಿಷಿಯಲ್ ಅಂತ ನಿಮ್ಗೆ ಅನಿಸ್ತು ಅಂತ ಸಂದರ್ಭದಲ್ಲಿ ನೀವು ಸಿಪ್ಪೆಯನ್ನು ತೆಗೆದು ತಿನ್ಬಹುದು. ಸೊ ಇದು ಬಾದಾಮಿಯನ್ನ ಹೇಗೆ ತಿನ್ಬೇಕು ಮತ್ತು ಯಾವ ವಿಧಾನದಲ್ಲಿ ಬಳಸಬೇಕು ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿರೋದು. ಇದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗ್ಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.